ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ. ವೀಕ್ಷಕರೇ, ತಾನು ಮೊದಲೇ ಹೇಳಿದ್ದೀನಿ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಆ ಎಲ್ಲ ಸಮಸ್ಯೆಗಳಿಗೆ ಗುರುಜಿಯವರನ್ನ ಪ್ರತಿ ಶುಕ್ರವಾರ ಶನಿವಾರ ಉಚಿತವಾಗಿ ನೇರ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ನಿಮ್ಮ ಕಮೆಂಟ್ ನಮಗೆ ಬಹಳ ಮುಖ್ಯವಾದದ್ದು. ಕಾರ್ಯಕ್ರಮ ಕುರಿತು ತಾವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ಮಕರ ರಾಶಿಯ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ. ನಮಸ್ತೆ ಗುರುಜಿ. ನಮಸ್ಕಾರ, ಶ್ರೀ ಗುರುಭ್ಯ ನಮಃ. ಮಕರ ರಾಶಿಯ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಈ ತಿಂಗಳು ಸ್ವಲ್ಪ ಮಿಶ್ರ ಫಲ ಇದೆ ಮಕರ ರಾಶಿಯವರಿಗೆ. ಕೆಲವೊಂದು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ. ಇಲ್ಲಿ ರವಿಯ ಸ್ಥಾನ ಪರಿವರ್ತನೆ ಇದೆ 16ನೇ ತಾರೀಕಿನ ನಂತರ. ಆಮೇಲೆ ಕುಜನ ಸ್ಥಾನ ಪರಿವರ್ತನೆ ಇದೆ, ಅದರ ಜೊತೆಗೆ ಗುರು ಅಸ್ತನಾಗಿದ್ದಾನೆ, ಅಸ್ತತ್ವನ ತ್ಯಾಗ ಮಾಡ್ತಾನೆ 10ನೇ ತಾರೀಕಿನ ನಂತರ. ಸೊ ಇದರಿಂದಾಗಿ ಯಾವ ರೀತಿಯ ಫಲಾಫಲಗಳಂತ ಇಲ್ಲಿ ವಿಮರ್ಶೆ ಮಾಡೋಣ. ರವಿಯ ಸ್ಥಾನ ಲಾಭದಲ್ಲಿದೆ, 11ನೇ ಸ್ಥಾನದಲ್ಲಿ ಇರೋದ್ರಿಂದ ಅದ್ಭುತವಾದ ಫಲಗಳನ್ನೇ ನೀವು ರವಿಯಿಂದ ನಿರೀಕ್ಷಣೆ ಮಾಡ್ಬೋದು. ನೀವು ಯಾವುದೇ ಥರದ ಕೆಲಸಗಳು ಎಂಥ ಕಠಿಣವಾದಿರಲಿ ಜಟಿಲವಾದಿರಲಿ ಅದಕ್ಕೆಲ್ಲ ನಿಮಗೆ ಯಶಸ್ಸು ಮತ್ತು ಪ್ರಶಂಸೆ ಮತ್ತು ಗೌರವ ಎಲ್ಲ ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ತುಂಬ ಅದ್ಭುತವಾದ ಫಲವನ್ನೇ ನಾವಿಲ್ಲಿ ರವಿಯಿಂದ 11ನೇ ಸ್ಥಾನದಲ್ಲಿ ನಿರೀಕ್ಷಣೆ ಮಾಡ್ಬೋದು. ಹೊಸ ಹೊಸದ ವ್ಯಾಪಾರಗಳು ಮತ್ತು ಹೊಸ ಹೊಸ ಹಣಕಾಸಿನ ಅರ್ನ್ ಮಾಡುವಂಥ ಹೊಸ ಮಾರ್ಗಗಳು ನಿಮಗೆ ರವಿಯಿಂದ ಇಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ರವಿ ಉತ್ತಮ ಸ್ಥಾನದಲ್ಲಿರೋದ್ರಿಂದ ಸರ್ಕಾರದಿಂದ ಗೌರವ ಮತ್ತು ಯಾವುದಾದ್ರು ಗೌರ್ಮೆಂಟ್ ರಿಲೇಟೆಡ್ ಟೆಂಡರ್ಸು ಮತ್ತು ಯಾವುದಾದ್ರು ಒಂದು ದೊಡ್ಡ ಕಾರ್ಪೊರೇಟ್ ಕಂಪ್ನಿಲಿ ಏನಾದರೂ ವರ್ಕ್ ರಿಲೇಟೆಡ್ ನೀವು ಅಪ್ಲಿಕೇಶನ್ ಹಾಕಿದ್ರು ಕೂಡ ಅದರಲ್ಲಿ ಯಶಸ್ಸು ಖಂಡಿತವಾಗಿ ದೊರಕುತ್ತೆ. ಎಲ್ಲಿವರೆಗೂ ಅಂದರೆ 16ನೇ ತಾರೀಕಿನವರೆಗೂ. 16ನೇ ತಾರೀಕಿನ ನಂತರ ಸ್ಥಾನ ಪರಿವರ್ತನೆ ಆಗುತ್ತೆ ದ್ವಾದಶಕ್ಕೆ. 12ನೇ ಸ್ಥಾನಕ್ಕೆ ಬಂದಾಗ ರವಿಯಲ್ಲಿ ದ್ವಾದಶದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಅಲ್ಲಿ ಶನಿಶ್ಚರನ ಜೊತೆ ಯುತಿಯಾಗಿರೋದ್ರಿಂದ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳು ನೋಡ್ಬೋದು. ನಿಮ್ಗೆ ಹಠಮಾರಿತನ ಜಾಸ್ತಿ ಬರುತ್ತೆ, ಉದ್ವೇಗ ಜಾಸ್ತಿ, ಮತ್ತು ವಿಪರೀತ ಸಿಟ್ಟು, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೂಗಾಡೋದು, ಈ ಥರದ್ದೆಲ್ಲ ನಿಮ್ಮಲ್ಲಿ ಆ ಥರ ಪ್ರವೃತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಏನಾಗುತ್ತೆ, ಸ್ವಲ್ಪ ಆರೋಗ್ಯದ ಮೇಲೆ ನಿಮಗೆ ನಷ್ಟ ಆಗೋದು. ಏನಾಗುತ್ತೆ ಅಂದರೆ ಸಡನ್ನಾಗಿ ಚೆಸ್ಟ್ ಪೇನ್ ಬರೋದು, ಹೊಟ್ಟೆ ಸಂಬಂಧಿತ ಕಾಯಿಲೆಗಳು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಬ್ಯಾಕ್ ಪೇನ್ಸ್ ಬರುವಂಥದ್ದು, ಸ್ವಲ್ಪ ಕಣ್ಣಿನ ನೋವು ಬರೋದು, ಇದೆಲ್ಲ ನೀವು ನಿರೀಕ್ಷಣೆ ಮಾಡ್ಬೋದು 12ನೇ ಸ್ಥಾನದಲ್ಲಿ ರವಿಯ ಸ್ಥಿತಿ ಇರೋದರಿಂದ. ಸೊ ಅದಾದ ನಂತರ ಬುಧನು ಕೂಡ ಲಾಭದಲ್ಲೇ ಇದ್ದಾನೆ. ಬುಧ ಅದ್ಭುತವಾದ ಫಲ ಕೊಡ್ತಾನೆ ನಿಮಗೆ. ಬುಧನು ಕೂಡ ಲಾಭದಲ್ಲಿದ್ದಾನೆ, ಜೊತೆಗೆ ಗುರು ಕೂಡ ಇದ್ದಾನೆ. ಬುಧನಿಂದ ತುಂಬ ಉತ್ತಮವಾದ ಫಲವನ್ನು ನಿಮ್ಮ ಮಾತಿನ ಚಾತುರ್ಯತೆ ಮತ್ತು ನಿಮಗೆ ಸಂಬಂಧಿಕರಾಗಲಿ ಸ್ನೇಹಿತರು ತುಂಬ ಜನ ಆಗ್ತಾರೆ, ಅವರಿಂದ ಉತ್ತಮವಾದ ಸಹಕಾರ ಮತ್ತು ಸಹಾಯ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಮತ್ತು ಯಾರಾದರೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವಂಥ ಒಂದು ಹವ್ಯಾಸ ಇತ್ತು ಅಂತಂದರೆ ಹೈಯರ್ ಎಜುಕೇಷನ್ಗೆ, ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರ್ಬೋದು, ಮತ್ತು ನೀವು ಮಾಸ್ಟರ್ ಡಿಗ್ರಿ ಏನಾದರೂ ಮಾಡಬೇಕಂತ ಒಂದು ಮನಸ್ಥಿತಿ ಇತ್ತು ಅಂದರೆ ಇವಾಗ ಅಪ್ಲಿಕೇಶನ್ ಹಾಕಿರಿ, ತುಂಬ ಅದ್ಭುತವಾದ ರಿಸಲ್ಟು. ಮತ್ತು ಎಕ್ಸಾಮ್ ಬರೆಯುತ್ತಿದ್ರೆ ಅವರು ತುಂಬ ಚೆನ್ನಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ತಾನೆ. ಮತ್ತು ಬುಧನು ಕೂಡ ಇವಾಗ ಯಾರ್ಯಾರು ಈ ಫೈನಾನ್ಸ್ ರಿಲೇಟೆಡ್ ವರ್ಕ್ ಮಾಡ್ತಿದ್ದಾರೆ, ಚಾರ್ಟೆಡ್ ಅಕೌಂಟ್ಸ್ ಆಗಿಬಿಡೋದು, ಆಡಿಟರ್ಸ್ ಇರ್ಬೋದು, ಮತ್ತು ಹಣಕಾಸಿನ ಕ್ರಯ ವಿಕ್ರಯ ಸಣ್ಣ ಸಣ್ಣ ಬ್ಯಾಂಕ್ಸ್ಗಳಾಗ್ಬೋದು, ಬ್ಯಾಂಕ್ಗಳಿಗೆ ತುಂಬ ಅದ್ಭುತವಾದ ಲಾಭವನ್ನು ಇಲ್ಲಿ ಬುಧನ ನಿಶ್ಚಯ ಮಾಡ್ತಾನೆ. ಮತ್ತು ತುಂಬ ಅದ್ಭುತವಾದ ಫಲವನ್ನು ಕೊಡ್ತಾನೆ ಬುಧನು. ಜೊತೆಗೆ ಗುರುವಿನ ಸ್ಥಾನ, ಗುರುವಿನ ಸ್ಥಾನನೂ ಕೂಡ ಲಾಭದಲ್ಲೇ ಇರೋದರಿಂದ ಅದ್ಭುತವಾದ ಫಲ ಗುರುವೂ ಕೂಡ ಕೊಡ್ತಾನೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಯಾರಾದರೂ ಇವಾಗ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಹೊಸತನದ ಪ್ರಯೋಗ ಮಾಡ್ತಿದ್ರೆ ಅದನ್ನು ಪ್ರಯತ್ನ ಮಾಡ್ಬೋದು. ಮತ್ತು ಯಾರಾದರೂ ಈಗ ಒಂದು ಕಂಪ್ನಿನಲ್ಲಿ ಒಂದು ಸಣ್ಣ ಹುದ್ದೆನಲ್ಲಿದ್ದರೆ ಅವರಿಗೆ ಹೆಚ್ಚಿನ ಒಂದು ಅವಕಾಶ ಮತ್ತು ಒಂದು ರೆಸ್ಪಾನ್ಸಿಬಿಲಿಟಿನ ನಿಮಗೆ ಅವಕಾಶನ ಸಿಕ್ಕೊಡಿಸ್ತಾನೆ ಗುರು. ಹಾಗಾಗಿ ಗುರು ಕೂಡ ಮತ್ತು ಯಾರಾದರೂ ಈಗ ಪೊಲಿಟಿಕಲ್ ಫೀಲ್ಡಲ್ಲಿದ್ದರೆ, ಇವಾಗ ಏನಾದರೂ ಸಿಟ್ಟಿಂಗ್ MLA MP ಇದ್ದರೆ ಅವರಿಗೆ ಒಂದು ಹೊಸ ಪೋರ್ಟ್ಫೋಲಿಯೋ ದೊರುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಗುರು 11ನೇ ಸ್ಥಾನದಲ್ಲಿ ಇರೋದ್ರಿಂದ ಸಂತಾನ, ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಆ ಥರದ ಭಾಗ್ಯ ಕೂಡ ಒದಗಿಸ್ಕೊಡ್ತಾನೆ. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು, ಮದುವೆ ಏನಾದರೂ ಮಾಡಬೇಕಂತಿದ್ದರೆ ಮದುವೆ ಮಾಡುವಂಥ ಒಂದು ಅವಕಾಶಗಳನ್ನು ಇಲ್ಲಿ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ ಗುರುವಿನ ಸ್ಥಾನದಿಂದ, 11ನೇ ಸ್ಥಾನದಲ್ಲಿ ಇರೋದರಿಂದ. ಗುರು ಒಟ್ಟಾರೆ ತುಂಬ ಉತ್ತಮ ಫಲವನ್ನೇ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಆದರೆ ಇಲ್ಲಿ ದಶಮದಲ್ಲಿ ಶುಕ್ರ ಇರೋದರಿಂದ ಸ್ವಲ್ಪ ಏನು ಮಾಡ್ತಾರೆ ಅಂದರೆ, ಶುಕ್ರದ ಸ್ವಲ್ಪ ದಶಮದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಏನಾಗುತ್ತೆ ಅಂದರೆ ಸ್ವಲ್ಪ ಎಷ್ಟೇ ಅನುಕೂಲ ಇದ್ದರೆ ಸ್ವಲ್ಪ ಸುಖಕ್ಕೆ ಕೊರತೆ ಆಗೋದು. ಈ ವ್ಯಾಪಾರ ವ್ಯವಹಾರಗಳೇನಾಗುತ್ತೆ ಸ್ವಲ್ಪ ಮಟ್ಟದ ಹಿನ್ನಡೆ ನೋಡ್ಬೋದು ಇವರು. ಶುಕ್ರ ಅಂದರೆ ಯಾರಾದರೂ ಈಗ ಅವರಿಗೆ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್ಮು, ವರ್ಕರ್ಸ್ ಪ್ರಾಬ್ಲಮ್ಮು, ವರ್ಕರ್ಸ್ ಸಹಕಾರ ಸಿಗದೆ ಇರುವಂಥ ಸಾಧ್ಯತೆ ಜಾಸ್ತಿ. ಯಾರ್ಯಾರು ಈ ಹೋಟೆಲ್ ಇಂಡಸ್ಟ್ರಿ ಇದ್ದಾರೆ, ಈಗ ಯಾರ್ಯಾರು ಬ್ಯೂಟಿಷಿಯನ್ಸ್ ಇದ್ದಾರೆ, ಅವ್ರಿಗೆ ಸ್ವಲ್ಪ ಈ ಕಾರ್ಮಿಕರಿಂದಾಗಿ ಸ್ವಲ್ಪ ಅನಾನುಕೂಲತೆಗಳಾಗುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಇದರಿಂದಾಗಿ ಸ್ವಲ್ಪ ಕುಟುಂಬದಲ್ಲಿ ಕಲಹದ ವಾತಾವರಣಗಳು ಮತ್ತು ಹಣಕಾಸಿನಲ್ಲಿ ಹಿನ್ನಡೆ ಉಂಟಾಗುವುದು ಇಲ್ಲಿ ಶುಕ್ರನ ನಿರೀಕ್ಷಣೆ ಮಾಡ್ತಾನೆ. ಶುಕ್ರನಿಗೆ ಪರಿಹಾರ ಮಾಡಿಕೊಳ್ಳೋದಿಲ್ಲಿ ಅವಶ್ಯಕ ಅಂತ ಹೇಳ್ತೀವಿ.
ಜೊತೆಗೆ ರಾಹುವಿನ ಸ್ಥಿತಿ ಕೂಡ ಸಪ್ತಮದಲ್ಲಿರೋದ್ರಿಂದ ಅಷ್ಟೊಂದು ಶುಭ ಫಲ ರಾಹು ಕೂಡ ಇಲ್ಲಿ ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಏನಾಗುತ್ತೆ ಅಂದರೆ ನಿಮಗೆ ನೀವು ಮಾಡದಿರೋ ತಪ್ಪಿಗೆಲ್ಲ ವಾದ ವಿವಾದಗಳು, ನಿಮ್ಮಲ್ಲಿ ಅಪವಾದಗಳು ಬರುವ ಸಾಧ್ಯತೆ ಇರುತ್ತೆ. ಪತಿ ಪತ್ನಿಯರಲ್ಲಿ ಕಲಹಗಳು, ಒಬ್ಬರಿಂದ ಒಬ್ಬರು ದೂಷಿಸೋದು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಅಪನಂಬಿಕೆ ಮತ್ತು ವ್ಯತ್ಯಾಸಗಳಾಗುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಮತ್ತು ಹೀಗಾಗಿ ನಿಮಗೆ ಸ್ವಲ್ಪ ಮಾನಸಿಕ ಖಿನ್ನತೆ ಮತ್ತು ನಿದ್ರಾಹೀನತೆ ಕೂಡ ಇಲ್ಲಿ ರಾಹುವಿನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಸೊ ರಾಹುಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಅಂತ ಇಲ್ಲಿ ಹೇಳ್ತೀವಿ. ಸ್ವಲ್ಪ ನೀವು ಯಾವುದೋ ಒಂದು ಸ್ಕ್ಯಾಂಡಲಿಗೆ ಕೂಡ ಸಿಕ್ಕಾಕೊಳ್ಳುವ ಸಾಧ್ಯತೆಗಳು ಜಾಸ್ತಿ, ಅಂದರೆ ನಿಮ್ಮ ಮೇಲೆ ಪಿತೂರಿ ಮಾಡಿ ನಿಮಗೆ ಬೇಡದಿರೋದಕ್ಕೆಲ್ಲ ನೀವು ಇನ್ವಾಲ್ವ್ ಆಗಿ ಅದರಿಂದಾಗಿ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ತುಂಬಾ ಯೋಚನೆ ಮಾಡಿ ಯಾವುದೇ ರೀತಿಯ ವ್ಯವಹಾರಗಳಲ್ಲಿ ಮಧ್ಯಸ್ಥಿಕೆ ವಹಿಸೋದನ್ನು ಜಾಗರೂಕತೆಯಿಂದ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. ಜೊತೆಗೆ ಶನೀಶ್ವರನ ಸ್ಥಿತಿಯಲ್ಲಿ ದ್ವಾದಶದಲ್ಲಿರೋದ್ರಿಂದ, 12ನೇ ಸ್ಥಾನದಲ್ಲಿರೋದ್ರಿಂದ, ಮತ್ತೆ ನಿಮಗೆ ಸಾಡೆ ಸಾತಿಯ ಮೊದಲನೇ ಹಂತ ಇರೋದ್ರಿಂದ ತಕ್ಕ ಮಟ್ಟಿಗೆ ಸ್ವಲ್ಪ ಆರೋಗ್ಯದ ಮೇಲೇ ತುಂಬ ಒತ್ತಡ ಜಾಸ್ತಿ ಇರುತ್ತೆ. ಮತ್ತು ಹಾಸ್ಪಿಟಲೈಸೇಷನ್ಸು, ಓಡಾಟ ಜಾಸ್ತಿ ಆಗುವ ಸಾಧ್ಯತೆ, ಇದರಿಂದಾಗಿ ಸ್ವಲ್ಪ ಹಣಕಾಸಿನ ನಷ್ಟ ಕೂಡ ಆಗ್ಬೋದು. ಮತ್ತು ಶತ್ರುಗಳ ಉಪಟಳ ಮತ್ತು ಅವರ ಕಿರಿಕಿರಿಗಳು ಕೂಡ ಜಾಸ್ತಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಬರುವಂಥ ಅಪಾರ್ಚುನಿಟಿಗೆ ಸ್ವಲ್ಪ ತಡೆ ಉಂಟಾಗೋದು, ವಿಳಂಬಗಳಾಗುವುದು, ಈ ಥರದ್ದೆಲ್ಲ ನಾವು ಶನಿಶ್ಚರನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆ ಮಾಡಬೇಕಂತಾರೆ, ನೀವು ಏನು ಮಾಡುವುದಂದರೆ ಪ್ರಯತ್ನಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನು ಯಶಸ್ವಿ ಆಗುವ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ವಿಪರೀತ ಶ್ರಮ ಜಾಸ್ತಿ ಆಗುತ್ತೆ ಹೊರತು ನಿಮಗೆ ಅದರ ರಿಸಲ್ಟ್ ಬರೋದಿಲ್ಲ. ಸ್ವಲ್ಪ ಹಾಗಾಗಿ ಸ್ವಲ್ಪ ಶನಿಶ್ಚರನಿಗೆ ಪರಿಹಾರ ಮಾಡಿಕೊಂಡು ಹೊಸ ಹೂಡಿಕೆಯನ್ನು ಸ್ವಲ್ಪ ಮಾಡ್ಬೋದು, ಆದರೆ ಶನಿಶ್ಚರನಿಗೆ ಪರಿಹಾರ ಮಾಡ್ಕೊಂಡು ಮಾಡೋದು ಸೂಕ್ತ ಅಂತ ಈ ಹೇಳ್ತೀವಿ. ಜೊತೆಗೆ ಕುಜನ ಸ್ಥಿತಿ ದ್ವಿತೀಯದಲ್ಲಿರೋದ್ರಿಂದ, ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ತೀಕ್ಷ್ಣವಾದ ಮಾತಿರುತ್ತೆ ನಿಮಗೆ. ಸ್ವಲ್ಪ ಏನಾಗುತ್ತೆ, ಹಣಕಾಸು ವಿನಾಕಾರಣ ಖರ್ಚುಗಳು ಜಾಸ್ತಿ ಆಗುತ್ತೆ ಇಲ್ಲಿ ಕುಜನಿಂದ. ಮತ್ತು ಸ್ವಲ್ಪ ಸಂಬಂಧಿಕರಲ್ಲಿ ವಿರಸಗಳಾಗುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಕುಜನಿಂದ ಸಂತಾನಗಳ ಓದುವುದರಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆಗಳು ಇಲ್ಲಿ ನಾವು ನೋಡ್ಬೋದು. ಜೊತೆಗೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ವಾದ ವಿವಾದಗಳು, ಮತ್ತು ಅವರಿಂದಾಗಿ ನೀವು ಒಬ್ಬರು ಮನೆಯ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳಾಗಿ ಮತ್ತು ಒಬ್ಬರಿಂದ ಒಬ್ಬರಿಗೆ ದೂಷಿಸೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಮನೆಯಿಂದ ದೂರ ಇರುವಂಥ ಒಂದು ಸಮಸ್ಯೆ ಕೂಡ ಎದುರಾಗುವ ಸಾಧ್ಯತೆ ಇರುತ್ತೆ. ಇಲ್ಲ ಮನೆಯಿಂದ ಆಚೆ ಇರೋದು, ಮನೆ ಬಿಟ್ಟು ಹೋಗುವಂಥದ್ದು, ಈ ಥರದ್ದೆಲ್ಲ ಇಲ್ಲಿ ನಾವು ದ್ವಿತೀಯದಲ್ಲಿದ್ದಾಗ ಕುಜನಿಂದ ನಿರೀಕ್ಷಣೆ ಮಾಡ್ಬೋದು. ಆದರೆ ಸ್ಥಾನ ಪರಿವರ್ತನೆ ಆದ ನಂತರ ತೃತೀಯದಲ್ಲಿ ಅದ್ಭುತವಾದ ಫಲವನ್ನು 24ನೇ ತಾರೀಕಿನ ನಂತರ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಮತ್ತು ಜಯವನ್ನು ಕೊಡ್ತಾನೆ. ಯಾರ್ಯಾರ ಜೊತೆನೂ ವೈಮನಸ್ಸಿತ್ತು, ಕುಟುಂಬದಲ್ಲಾಗಲಿ ಮತ್ತು ನಿಮ್ಮ ಮಿತ್ರರಾಗಲಿ, ಸಹಪಾಠಿಗಳಲ್ಲಾಗಲಿ, ಸಂಬಂಧಿಕರಲ್ಲಾಗಲಿ, ಅವೆಲ್ಲ ದೂರ ಆಗುತ್ತೆ, ಅಪನಂಬಿಕೆ ದೂರ ಆಗುತ್ತೆ. ನಿಮ್ಮ ಬಗ್ಗೆ ಮತ್ತೆ ಒಳ್ಳೆಯ ಅಭಿಪ್ರಾಯ ಎಲ್ಲರಿಗೆ ಮತ್ತೆ ಮರುಕಳಿಸಿ ಪೂಜೆಯಲ್ಲಿ ಕೊಡ್ತಾನೆ. ಆದರೆ ಕೇತು ರಾಶಿಯಲ್ಲಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ವಿನಾಕಾರಣ ಹೆದರಿಕೆ ವಾತಾವರಣ ಜಾಸ್ತಿ ಇರುತ್ತೆ. ಮನಸ್ಸಿನಲ್ಲಿ ಆತಂಕ, ಎಲ್ಲ ರೀತಿಯ ಆತಂಕಗಳಿಂದನೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ನೀವು ಇರೋದಿಲ್ಲ, ಅದೆಲ್ಲ ನೀವು ಅಂದ್ಕೊಂಡಿರ್ತೀರ, ಆ ಥರದ ಆತಂಕ. ಮತ್ತು ಎಲ್ಲ ಕೆಲಸಗಳಲ್ಲಿ ಹಿನ್ನಡೆ ಮಾಡ್ತೀನಿ, ಆತಂಕದಿಂದಾಗಿ ನೀವು ಮುನ್ನುಗ್ಗುವಿಕೆ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಕೇತು ತುಂಬ ಆತಂಕ ಮತ್ತು ಅನಾರೋಗ್ಯ ಕೂಡ ಸೃಷ್ಟಿ ಮಾಡ್ತಾನೆ. ಆದರೆ ಒಂದೇನೆಂದರೆ ದೇವರ ಬಗ್ಗೆ ನಂಬಿಕೆ ಮತ್ತು ದೇವತಾ ಕಾರ್ಯಗಳಲ್ಲಿ ನಿಮ್ಮಲ್ಲಿ ಒಂದು ಆಸೆ ಮತ್ತು ಒಂದು ಮಾನಸಿಕ ಸ್ಥಿತಿ ಉತ್ಪನ್ನ ಆಗುತ್ತೆ. ಅದರಿಂದಾಗಿ ದೇವತಾ ಕಾರ್ಯಗಳಲ್ಲಿ ನೀವು ಇಷ್ಟಾರ್ಥ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಳ್ಳೋ ಒಂದು ಅವಕಾಶವನ್ನು ಕೂಡ ಇಲ್ಲಿ ಕೇತು ಕೊಡ್ತಾನೆ. ಹಾಗಾಗಿ ಒಟ್ಟಾರೆ ಈ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಶನೀಶ್ವರಿಗೆ ಮತ್ತು ಕುಜನಿಗೆ ಮತ್ತು ಕೇತು ಮತ್ತು ರಾಹುವಿಗೆ ಜೊತೆಗೆ ಶುಕ್ರನಿಗೆ ಕೂಡ ಪರಿಹಾರ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. ಈಶ್ವರನ ದೇವಸ್ಥಾನಕ್ಕೆ, ಅಂದರೆ ಈಶ್ವರನ ಕುಟುಂಬ ಯಾವ ದೇವಸ್ಥಾನದಲ್ಲಿದೆ ಅಂದರೆ ಶಿವ, ಪಾರ್ವತಿ ಮತ್ತು ಗಣಪತಿ ಮತ್ತು ಸುಬ್ರಹ್ಮಣ್ಯ ಅಂಥ ದೇವಸ್ಥಾನಕ್ಕೆ ಒಂದು ಸೋಮವಾರ ದಿವಸ, ಒಂದೆರಡು ಸೋಮವಾರ ದಿವಸ ಆದರೂ ಈ ಒಂದು ಅಭಿಷೇಕ ಕೊಡೋದರಿಂದ ಈ ರೀತಿಯ ಫಲಗಳನ್ನು ನಾವು ಕಮ್ಮಿ ಮಾಡ್ಕೋಬೋದು. ಜೊತೆಗೆ ಏನು ಮಾಡ್ಕೋಬೋದು ಅಂದರೆ, ಈಗ ಸಾಡೆ ಸಾತಿಯ ಮೊದಲನೇ ಹಂತ ಇರೋದ್ರಿಂದ ನೀವು ಮನೆಯ ಮುಖ್ಯ ದ್ವಾರಕ್ಕೆ ಇಲ್ಲ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಒಂದು ಕರೆ ಕುದುರೆ ಕುದುರೆ ಲಾಳವನ್ನು ಸ್ಥಾಪನೆ ಮಾಡೋದರಿಂದ ಶನಿವಾರದ ದಿವಸನೇ ಸ್ಥಾಪನೆ ಮಾಡಬೇಕು. ರಾಹುಕಾಲ ಇರಬಾರ್ದು ಆವತ್ತಿನ ದಿವಸ, ಆ ಟೈಮಲ್ಲಿ ಆ ರಾಹುಕಾಲ ಇಲ್ಲದೇ ಇರೋ ಸಮಯದಲ್ಲಿ ನೀವು ಇದನ್ನು ಸ್ಥಾಪನೆ ಮಾಡೋದರಿಂದ ಏನಾಗುತ್ತೆ, ಸುಮಾರಷ್ಟು ನೆಗೆಟಿವ್ ಎನರ್ಜಿ ಏನಾಗುತ್ತೆ, ಆ ಶನಿ ತತ್ವನ ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವಲ್ಪ ಮನೆಯಲ್ಲಿರುವ ವೈಬ್ರೇಷನ್ಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿ ಮತ್ತು ಮನೋಬಲ ಮತ್ತು ಕಾರ್ಯ ಮಾಡುವ ಪ್ರವೃತ್ತಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಉತ್ತಮ ಫಲವನ್ನು ನಾವು ಡಿಸೆಂಬರ್ ತಿಂಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ತಿಂಗಳು ಹೇಗಿದೆ? ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈಗ ತಿಂಗಳು ಮಿಶ್ರ ಫಲ ಅಂತ ಏನಿದೆ, ಗುರು ಬುಧ ಮತ್ತು
ರವಿಯ ಸ್ಥಾನ 11ರಲ್ಲಿರೋದ್ರಿಂದ ತುಂಬಾ ಉತ್ತಮ ಫಲ ಅವರಿಂದ ನಿರೀಕ್ಷಣೆ ಮಾಡಬಹುದು. ಉಳಿದ ಗ್ರಹಗಳು ತಾತ್ಕಾಲಿಕವಾಗಿ ಇರೋದು, ಶನೈಶ್ಚರನ ಇನ್ನೂ ಇವಾಗ 7:30 ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಅವನಿಗೆ ಸದಾಕಾಲ ನೀವು ಪರಿಹಾರ ಮಾಡ್ತಾನೆ ಇರಬೇಕು. ಸೊ ಹಾಗಾಗಿ ಈ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಗುರುಜಿಯವರು ಮಕರ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲ ಅಂತ ತಿಳಿಸಿದ್ದಾರೆ. ಸೊ ವೀಕ್ಷಕರೇ, ನಾನು ಮೊದಲೇ ಹೇಳಿದ್ದೀನಿ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಆ ಸಮಸ್ಯೆಗಳಿಗೆ ಪ್ರತಿ ಶುಕ್ರವಾರ ಶನಿವಾರ ನೇರ ಭೇಟಿ ಮಾಡಿ ಉಚಿತ ಸಲಹೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಕುರಿತು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.